ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ರಸ್ತೆಯ ಟೋಲ್ ಶುಲ್ಕವನ್ನು ಮತ್ತೆ ಹೆಚ್ಚಳ ಮಾಡಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಆದೇಶ ಹೊಡಿಸಿದೆ ಶೇಕಡ ಇಪ್ಪತ್ತೆರಡರಷ್ಟು ಟೋಲ್ ದರವನ್ನು ಹೆಚ್ಚಳ ಮಾಡಿ ಆದೇಶ ಹೊರಡಿಸಿದೆ ಜೂನ್ ಒಂದರಿಂದಲೇ ಶುಲ್ಕ ಹೆಚ್ಚಳ ನಿಯಮ ಅನ್ವಯ ಆಗಿದೆ ಆದರೆ ಫಾಸ್ಟ್ ಇದ್ದ ಹಿನ್ನೆಲೆ ಟೋಲ್ ದರ ಹೆಚ್ಚಳದ ಬಗ್ಗೆ ವಾಹನ ಸವಾರರ ಗಮನಕ್ಕೆ ಬಂದಿಲ್ಲ ಇದೀಗ ಈ ವಿಚಾರ ಬಹಿರಂಗವಾಗಿದ್ದು ಆಕ್ರೋಶಗಳು ಬುಗಿಲಿದ್ದಿವೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಟೋಲ್ ದರದ ವಿವರವನ್ನ ಇಲ್ಲಿ ನೀಡಲಾಗಿದೆ ಇದರ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಯಾವೆಲ್ಲ ವೆಹಿಕಲ್ ಗೆ ಏನೆಲ್ಲ ಟೋಲ್ ದರ ಕಾರು ವ್ಯಾನು ಜೀಪ್ ಒಂದು ಸೈಡ್ ಓಡಾಡೋಕ್ಕೆ ಏಕಮುಖ ಸಂಚಾರಕ್ಕೆ ನೂರ ಮೂವತ್ತೈದು ರೂಪಾಯಿ ಇದ್ದಿದ್ದು ಅರವತ್ತೈದು ರೂಪಾಯಿ ಆಗಿದೆ ಮೂವತ್ತು ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಲಘು ವಾಹನಗಳು ಮಿನಿ ಬಸ್ಗಳ ಒಂದ್ ಸೈಡ್ ಸಂಚಾರಕ್ಕೆ ಇನ್ನೂರ ಇಪ್ಪತ್ತು ರೂಪಾಯಿ ಇತ್ತು ಇನ್ನೂರ ಎಪ್ಪತ್ತು ರೂಪಾಯಿ ಮಾಡಿದ್ದಾರೆ ಐವತ್ತು ರೂಪಾಯಿ ಹೆಚ್ಚಳ ಏನೋ ಟ್ರಕ್ ಬಸ್ಸು ಟೂ ಆಕ್ಸಲ್ ವಾಹನದ ಒಂದ್ ಸೈಡ್ ಸಂಚಾರಕ್ಕೆ ನಾನೂರ ಅರವತ್ತರಿಂದ ಐನೂರ ಅರವತ್ತೈದು ರೂಪಾಯಿ ಆಗಿದೆ ಅಲ್ಲಿಗೆ ನೂರ ಐದು ರೂಪಾಯಿ ಹೆಚ್ಚಳ ಆಗಿದೆ ಏನು ತ್ರೀ ಆಕ್ಸಲ್ ವಾಹನಗಳ ಏಕಮುಖ ಸಂಚಾರಕ್ಕೆ ಟೋಲ್ ದರ ಐನೂರು ರೂಪಾಯಿ ಇದ್ದಿದ್ದು ಆರ್ನೂರ ಹದಿನೈದಾಗಿದೆ ಅಲ್ಲಿಗೆ ನೂರ ಹದಿನೈದು ರೂಪಾಯಿ ಹೆಚ್ಚಾಗಿದೆ ಭಾರಿ ವಾಹನಗಳ ಏಕಮುಖ ಸಂಚಾರಕ್ಕೆ ಟೋಲ್ ದರ ಏಳ್ನೂರ ಇಪ್ಪತ್ತು ರೂಪಾಯಿ ಇತ್ತು ಎಂಟುನೂರ ಎಂಬತ್ತೈದು ರೂಪಾಯಿ ಮಾಡಿದ್ದಾರೆ ಅಲ್ಲಿಗೆ ನೂರ ಅರವತ್ತೈದು ರೂಪಾಯಿ ಹೆಚ್ಚಾಗಿದೆ ಅದರಲ್ಲೂ ಏಳು ಅಥವಾ ಅದಕ್ಕಿಂತ ಹೆಚ್ಚಿನ ಆಕ್ಸೆಲ್ ವಾಹನಗಳಿಗೆ ಟೋಲ್ ದರ ಎಂಟುನೂರ ಎಂಬತ್ತು ರೂಪಾಯಿ ಇತ್ತು ಅದನ್ನ ಸಾವಿರದ ಎಂಬತ್ತು ರೂಪಾಯಿ ಮಾಡಿದ್ದಾರೆ ಇನ್ನೂರು ರೂಪಾಯಿ ಹೆಚ್ಚಳ ಆಗಿದೆ ಸ್ವಾಮಿ ಯಾರ್ಗಪ್ಪ ಬೇಕು ಈ ಎಕ್ಸ್ಪ್ರೆಸ್ ವೇ ಅಲ್ಲಿ ಕಾರು ವ್ಯಾನು ಜೀಪ್ನಲ್ಲಿ ಏಕಮುಖ ಸಂಚಾರ ನೂರು ಮೂವತ್ತೈದು ರೂಪಾಯಿ ಕೊಡಬೇಕು ಏನೋ ಮೂರು ನಾಲ್ಕು ಜನ ಹೊರತು ಐದು ಜನ ಕಾರಲ್ಲಿ ಹೋಯ್ತಾರೆ ಅಂದರೆ ವರ್ಕೌಟು ಇಲ್ಲ ಶಿವ ಅಂದ್ಬಿಟ್ಟು ಬಸ್ ಹತ್ಬಿಡ್ಬೇಕು ಇಲ್ಲ ಟ್ರೈನ್ ಹತ್ಬಿಡ್ಬೇಕು ಪ್ಯಾಸೆಂಜರ್ ಟ್ರೈನ್ ಹತ್ತಿರ ಐವತ್ತೈದರಿಂದ ಅರವತ್ತು ರೂಪಾಯಿಗೆ ಮೈಸೂರು ಸೇರ್ಕೋಬೋದು ಎಕ್ಸ್ಪ್ರೆಸ್ ಟ್ರೈನ್ ಹತ್ತಿರ ಅರವತ್ತೈದು ರೂಪಾಯಿಂದ ಎಪ್ಪತ್ತು ರೂಪಾಯಿಗೆ ಮೈಸೂರು ಸೇರ್ಕೋಬೋದು ಪೆಟ್ರೋಲಿಗೆ ಕಾಸು ಹಾಕಿ ಅದ್ರ ಮೇಲೆ ಟೋಲಿ ಕಾಸು ಹಾಕಿ ದುಡ್ದಿದ್ರೆ ಟ್ಯಾಕ್ಸ್ ಕಟ್ಟಿ ಈ ರಾಷ್ಟ್ರೀಯ ಅಂದರೆ ಎಕ್ಸ್ಪ್ರೆಸ್ ದಶಪಥ ಹೈವೇಲಿ ಹೋಗಿ ಸಾಧಿಸಬೇಕಾದ್ದು ಏನು ಅತಿ ವೇಗದ ಸವಾರಿ ಅನಾಹುತಕ್ಕೆ ರಹದಾರಿ ಹ್ಞೂ ಎಕ್ಸ್ಪ್ರೆಸ್ ವೇಯಲ್ಲಿ ಸಾಕಷ್ಟು ಅನಾಹುತಗಳು ಕೂಡ ಸಂಭವಿಸಿವೆ ಅನಿವಾರ್ಯತೆ ಇತ್ತು ನಿಜಕ್ಕೂ ಕೂಡ ಅದೇ ದಾರಿಯಲ್ಲಿ ಹೋಗೋದು ಮುಖ್ಯ ಅನ್ನೋದಾದರೆ ಓಕೆ ಇಲ್ಲಪ್ಪ ನಾನು ಹೈ ಸ್ಪೀಡಲ್ಲಿ ಹೋಯ್ತೀನಿ ಇಲ್ಲಿ ಎಕ್ಸಲೇಟ್ರ್ ಒತ್ತಿದ್ರೆ ಅಲ್ಲಿ ಇಳಿಸ್ಬೇಕು ಆರಾಮಸೆ ನಾನು ಜರ್ನಿ ಮಾಡ್ಕೊಂಡು ಹೋಗ್ತೀನಿ ಅನ್ನೋರೆಲ್ಲ ಶೋಕಿಗೆ ಹೋಗ್ಬೇಕು ಅಷ್ಟೇ ಈಗಾಗಲೇ ಪ್ರತಿಭಟನೆಗಳು ಶುರುವಾಗಿದೆ ನೋಡಬೇಕು ಇದಕ್ಕೆ ಹೆದ್ದಾರಿ ಪ್ರಾಧಿಕಾರ ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದು